ನಮ್ಮ ಜೊತೆ ಲಾಯೋಲಾ ಕಾಲೇಜು ಕನ್ನಡ ವಿಭಾಗದ ಮುಖ್ಯಸ್ಥರಾದಂತಹ ಡಾಕ್ಟರ್ ಕುಮಾರಸ್ವಾಮಿ ಬಿಜ್ಜಹಳ್ಳಿ ಅವರಿದ್ದಾರೆ. ಅವ್ರ ಜೊತೆ ಒಂದೊಂದು ಪ್ರಶ್ನೆ ಇದೆ. ಸರ್ ನಮಸ್ತೆ. ಸರ್ ನೀವು ಮ್ಯೂಟ್ ಅಲ್ಲಿ ಇದ್ದೀರಿ. ನಮಸ್ತೆ ನಮಸ್ತೆ ಸರ್. ನಿಮ್ಮ ವಿದ್ಯಾರ್ಥಿನಿ ಮೋನಿಕಾ ಒಂದು ಒಳ್ಳೆ ಆಸೆ ಇಟ್ಕೊಂಡಿದ್ದಾಳೆ, ಲೆಕ್ಚರರ್ ಆಗ್ಬೇಕು, ನಿಮ್ಮಂತೆ ಒಬ್ರು ಉಪನ್ಯಾಸಕರಾಗಬೇಕೆಂಬ ಆಸೆ ಇಟ್ಕೊಂಡಿದ್ದಾಳೆ. ಆ ಒಂದು ಟಾಪಿಕ್ ಅಲ್ಲಿ ನಿಮ್ಮ ಹತ್ರ ಮಾತಾಡೋಕ್ಕಿಂತ ಮೊದಲು ನಿಮ್ಮ ಹತ್ರ ಒಂದು ಪ್ರಶ್ನೆ. ಈಗಿನ ಪ್ರಸ್ತುತ ಸನ್ನಿವೇಶದಲ್ಲಿ ಶಾಲಾ ಕಾಲೇಜುಗಳನ್ನು ನೋಡಿದ್ರೆ ಪರಸ್ಪರ ಅನ್ಯೋನ್ಯತೆಯಿಂದ ಇದ್ದವರು ವಿದ್ಯಾರ್ಥಿ ಸಮುದಾಯ, ಪರಸ್ಪರ ಅಣ್ಣ ತಮ್ಮಂದಿರಂತೆ ಅಥವಾ ಸಹೋದರರಂತಿದ್ದ ವಿದ್ಯಾರ್ಥಿ ಸಮುದಾಯ ಇವತ್ತು ಧರ್ಮದ ಆಚರಣೆದ ಮೇಲೆ, ಆಹಾರ ಇತ್ಯಾದಿ ವಿಭಾಗಗಳ ಇತ್ಯಾದಿಗಳ ಮೇಲೆ ವಿಂಗಡಿಸುವಂತಹ ಮತ್ತು ಅದನ್ನು ಬೆಂಬಲಿಸುವ ದೊಡ್ಡ ಸಮಯ ಸಾಧಕರ ವರ್ಗವೇ ಒಂದು ಸೃಷ್ಟಿಯಾಗ್ತಿದೆ. ಇದರಿಂದಾಗಿ ಇವತ್ತು ವಿದ್ಯಾರ್ಥಿಗಳ ಶಿಕ್ಷಣಕ್ಕೂ ತೊಡಕುಂಟಾಗ್ತಿದೆ. ಈ ಎಲ್ಲ ಸಮಯದಲ್ಲಿ ವಿದ್ಯಾರ್ಥಿಗಳ ಮೇಲಿರುವ ಜವಾಬ್ದಾರಿಗಳೇನು ಮತ್ತು ವಿದ್ಯಾರ್ಥಿಗಳು ಯಾವ ರೀತಿಯಲ್ಲಿ ವರ್ತಿಸಬೇಕು, ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು, ಏನ್ ಹೇಳ್ತೀರಿ ಡಾಕ್ಟರ್ ಸರ್? ಎಲ್ರಿಗೂ ಶುಭ ಸಂಜೆ. ಬಹಳ ಒಳ್ಳೆಯ ಪ್ರಶ್ನೆಯನ್ನ ಕಿರಣ್ ಅವರು ಕೇಳಿದ್ದಾರೆ. ಒಬ್ಬ ಅಧ್ಯಾಪಕನಾಗಿ ನಾನು ಈ ಪ್ರಶ್ನೆಗೆ ಉತ್ತರಿಸಲೇಬೇಕು. ಸಾಮಾನ್ಯವಾಗಿ ಕಾಲೇಜು ಶಾಲಾ ಕಾಲೇಜುಗಳಿಗೆ ಎಲ್ಲ ಜಾತಿಯ ಎಲ್ಲ ಧರ್ಮದ ವಿದ್ಯಾರ್ಥಿಗಳು ಮಕ್ಕಳು ಬರ್ತಾರೆ. ನಾವು ಯಾವುದೋ ಒಂದು ಸಮುದಾಯದಿಂದ ಹೋಗಿದ್ರು ಕೂಡ ನಮ್ಮದೇ ಆದಂತಹ ಒಂದು ಸೆಕ್ಯುಲರ್ ಐಡಿಯಾಲಜಿನಲ್ಲಿ ನಾವು ಅಧ್ಯಾಪಕ ಯಾವತ್ತೂ ಕೂಡ ಕಮ್ಯುನಲ್ ಆಗ್ಬಾರ್ದು, ಜಾತಿವಾದಿ ಆಗ್ಬಾರ್ದು. ಅಧ್ಯಾಪಕ ಶಿಕ್ಷಕ ಜಾತಿವಾದಿ ಆದ್ರೆ ದೇಶ ನಾಶ ಆಗುತ್ತೆ. ಅಧ್ಯಾಪಕ ಸೆಕ್ಯುಲರ್ ಆದ್ರೆ ಎಲ್ಲರನ್ನು ಸಮಾನವಾಗಿ ಕಾಣುವಂತ ಒಂದು ಆಲೋಚನೆ ಉಳ್ಳವನಾದ್ರೆ ಆ ದೇಶ ಸುಂದರವಾಗಿರುತ್ತೆ. ಯಾಕೆಂದ್ರೆ ನಮ್ಮ ಕೈಯಲ್ಲಿ ಸಾವಿರಾರು ಮಕ್ಕಳು ನಮ್ಮಿಂದ ಪ್ರಭಾವಿತರಾಗ್ತಾರೆ, ನಮ್ಮಿಂದ ಕಲಿತಾರೆ. ನನಗೆ ಇತ್ತೀಚಿನ ಈ ಬೆಳವಣಿಗೆಗಳನ್ನು ನೋಡಿದಾಗ ಸಾಕಷ್ಟು ಬೇಜಾರಾಗ್ತದೆ. ನಾವೆಲ್ಲ ಹಾಗೆ ಓದಿ ಬಂದವರು, ನಮ್ಮ ಜೊತೆಗೆ ಎಲ್ಲಾ ಧರ್ಮೀಯರು ಇರ್ತಾ ಇದ್ರು, ಮುಸಲ್ಮಾನರು ಇರ್ತಾ ಇದ್ರು, ನಾವು ಶಾರದಾ ಪೂಜೆಯನ್ನು ಮಾಡಿದ್ರೆ ಅವರು ಪ್ರಸಾದ ತಿಂತಾ ಇದ್ರು, ನಮ್ಮ ಜೊತೆಗೆ ಇರ್ತಾ ಇದ್ರು. ನಾವೆಲ್ಲರೂ ತುಂಬಾ ಕಾನ್ಸೆಪ್ಟ್ ಬರ್ತಾ ಇರ್ಲಿಲ್ಲ, ಇವರು ಹಿಂದೂ ಮುಸ್ಲಿಂ ಅನ್ನುವ ಈ ಧಾರ್ಮಿಕ ಕಲ್ಪನೆಗಳು ಬರ್ತಾನೆ ಇರ್ಲಿಲ್ಲ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಹಿಜಾಬನ್ನ ಏನು ಮುಂದೆ ಇಟ್ಕೊಂಡು ವಿದ್ಯಾರ್ಥಿಗಳನ್ನ ಒಡೆಯುವಂತ ಕೆಲಸವನ್ನ ಬಹಳ ಸುಲಭವಾಗಿ ಮಾಡ್ತಿದ್ದಾರೆ. ಇದೆಲ್ಲರಿಗೂ ಗೊತ್ತಿರುವಂತ ಒಂದು ಸತ್ಯ ಏನಂತಂದ್ರೆ, ಪ್ರಭುತ್ವ ಆಳುವಂತ ಪ್ರಭುತ್ವ ಇಷ್ಟು ಅಧಿಕಾರಕ್ಕೆ ಬಂದು ಇಷ್ಟು ದಿನಗಳ ನಂತರ ಹೇಳಿಕೊಳ್ಳುವಂತ ಯಾವುದೇ ಸಾಧನೆಯನ್ನು ಮಾಡ್ಲಿಲ್ಲ. ಅವ್ರಿಗೆ ಹೇಳಿಕೊಳ್ಳುವಂತ ಸಾಧನೆಯನ್ನು ಮಾಡಿದ್ರೆ ಅದ್ರ ಬಗ್ಗೆ ಮಾತಾಡ್ತಾ ಇದ್ರು. ಇವತ್ತು ವಿದ್ಯಾರ್ಥಿಗಳಿಗೆ ಏನ್ ಬೇಕಾಗಿದೆ ಅದನ್ನು ಮಾತಾಡ್ತಾ ಇದ್ರು. ವಿದ್ಯಾರ್ಥಿ ಶಕ್ತಿ ಅನ್ನೋದು ಬಹಳ ದೊಡ್ಡದು. ವಿದ್ಯಾರ್ಥಿಗಳಿಗೆ ಸಮುದಾಯಕ್ಕೆ ಇರುವಂತ ಶಕ್ತಿ ಬೇರೆ ಯಾವುದ ಸಮುದಾಯಕ್ಕೂ ಇಲ್ಲ. ಅದನ್ನ ಮನಗಂಡೇ ಇವರು ಧರ್ಮ ಒಂದು ಮುಂದೆ ಇಟ್ಕೊಂಡು ಇದನ್ನ ಬಹಳ ವ್ಯವಸ್ಥಿತವಾಗಿ ಒಡಿತಾ ಇದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕೆ ಅಂತಂದ್ರೆ, ಈಗ ಅವರು ವಿದ್ಯಾರ್ಥಿಗಳು ಕಾಲೇಜಿಗೆ ಬರುವುದು, ಶಾಲೆಗೆ ಬರೋದು, ಓದೋದಕ್ಕೆ ಸರಿ, ಆದ್ರೆ ಸಂವಿಧಾನವನ್ನೇ ಬಳಸ್ಕೊಂಡು ಈ ರೀತಿ ಮಾಡೋದಿದೆಯಲ್ಲ. ನನಗೆ ತುಂಬಾ ನೋವಾಗಿದ್ದು, ಒಂದು ವಿವಾದವನ್ನ ಸೃಷ್ಟಿ ಮಾಡಿ ಆ ವಿವಾದವನ್ನ ಮುಂದೆ ಇಟ್ಕೊಂಡು ಶಾಲೆ ಕಾಲೇಜುಗಳನ್ನ ಬಂದ್ ಮಾಡಿದ್ರಲ್ಲ, ಇವ್ರಿಗೆ ಒಂದು ಪರಿಸ್ಥಿತಿಯನ್ನ ನಿಭಾಯಿಸುವ ಶಕ್ತಿ ಇಲ್ಲ ಅಂದ್ರೆ ಅಧಿಕಾರದಲ್ಲಾದ್ರೂ ಯಾಕಿರ್ಬೇಕು ಇವರು? ಒಂದು. ಎರಡನೇದು, ಎಲ್ಲಾ ವಿಷಯಗಳಿಗೆ ಇವರು ಸ್ಟೇ ತರ್ತಾರೆ. ನೋಡಿ, ಬಾಂಬೆಗೆ ಹೋದ್ರು ಎಮ್ ಎಲ್ ಎಗಳು, ಅಲ್ಲೇನೋ ಸಿಡಿ ಎಲ್ಲಾ ಕೇಸಸ್ ಆಯ್ತು, ನಮ್ಮದು ಯಾವುದು ಕೂಡ ಹೊರಗಡೆ ಚರ್ಚೆ ಆಗ್ಬಾರ್ದು ಅಂತೇಳಿ ಕೋರ್ಟ್ಗೆ ಹೋಗಿ ಸ್ಟೇ ತರ್ತಾರೆ. ಒಬ್ಬ IPS ಅಧಿಕಾರಿ ಮೇಲೆ ಆರೋಪ ಬಂದಾಗ ನನ್ನ ಯಾವುದೇ ವಿಷಯವನ್ನ ಮಾಧ್ಯಮದಲ್ಲಿ ಪ್ರಸಾರ ಮಾಡಬಾರ್ದು ಅಂತೇಳಿ ಸ್ಟೇ ತರ್ತಾರೆ. ಅದೆಲ್ಲ ತರೋ ಸತ್ಯ ಆದ್ರೆ ಯಾಕೆ ಇಂತಹ ಒಂದು ವಿವಾದವನ್ನ ಪ್ರಸಾರ ಮಾಡಬೇಡಿ, ಕೋರ್ಟ್ ತೀರ್ಪು ಬರೋವರೆಗಾದ್ರೂ ನೀವು ಪ್ರಸಾರ ಮಾಡಬೇಡಿ ಅಂತ ಯಾಕೆ ಸರ್ಕಾರ ಸ್ಟೇ ತರಬಾರದು? ಒಂದು, ಸರ್ಕಾರ ಈಗ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಹೇಳ್ತಾರೆ ಯಾವ ಏನು ಮಾತಾಡಬೇಡಿ ಅಂತ. ಯಾವಾಗ ಎಲ್ಲ ಅವ್ರ ಪಕ್ಷದವರೇ ಮಾತಾಡಿ ಆದ್ಮೇಲೆ ಎಂತಹ ಬೆಂಕಿ ಹಚ್ಚುವಂತಹ ಒಂದು ಏನೋ ಮತೀಯ ಇದನ್ನ ಕೆರಳಿಸ್ತಕ್ಕಂತ ಮಾತುಗಳನ್ನ ಆಳುವವರು ಆಡಿದ್ರೆ ಮತ್ತೆ ಕಾನೂನು ವ್ಯವಸ್ಥೆಯನ್ನ ಕಾಪಾಡೋರು ಯಾರು? ಆಮೇಲೆ ಇದು ಒಂದು ಪಕ್ಷದ ಮೇಲೆ ನಾವು ಮಾಡೋ ಆರೋಪ ಅಲ್ಲ, ಎಲ್ಲರೂ ಕೂಡ ಇದು ರಾಜಕೀಯ ಲಾಭವನ್ನು ಪಡೆಯುವಂತ ಒಂದು ಕೆಲಸ ಮಾಡ್ತಾರಲ್ಲ. ವಿರೋಧ ಪಕ್ಷದ ನಾಯಕರು, ವಿರೋಧ ಪಕ್ಷದ ಪಕ್ಷದ ಅಧ್ಯಕ್ಷರು, ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರು ಹೇಳ್ತಾರೆ ಅಲ್ಲಿ ಒಂದು ಧ್ವಜವನ್ನ ಆರಿಸಿದ್ರು, ರಾಷ್ಟ್ರ ಧ್ವಜವನ್ನ ಇಳಿಸಿ ಇದ್ರು ಅಂತ ಹೇಳ್ತಾರೆ. ಯಾರು ಕಟ್ಟಿದ್ರು ರಾಷ್ಟ್ರ ಧ್ವಜವನ್ನ? ಅಂದ್ರೆ ಅದಕ್ಕಿರುವಂತ ಒಂದು ಗಂಭೀರತೆಯನ್ನೇ ಅವ್ರು ನಾಶ ಮಾಡಿಬಿಟ್ರು. ನಿಜವಾಗ್ಲೂ ತ್ರಿವರ್ಣ ಧ್ವಜ ಹಾರುವಂತ ಒಂದು ಜಾಗದಲ್ಲಿ, ಸ್ತಂಭದಲ್ಲಿ ಯಾವುದೇ ಧ್ವಜವನ್ನು ಹಾರಿಸುವುದು ಅದು ರಾಷ್ಟ್ರ ದ್ರೋಹ. ಅದನ್ನ ವಿರೋಧ ಪಕ್ಷವಾಗಿ ಗಟ್ಟಿಯಾಗಿ ಕೇಳಬೇಕಾಗಿತ್ತು. ಆದ್ರೆ ಕೇಳುವಾಗ್ಲೇ ಎಡವಟ್ಟು ಮಾಡ್ಕೊಂಡ್ರು. ಯಾಕೆ ಎಡವಟ್ಟು ಮಾಡ್ಕೊಂಡ್ರು ಅಂದ್ರೆ ಅವರ ಮನಸ್ಸಿನಲ್ಲಿ ದೇಶ ಸಮಾಜ ಅನ್ನೋದಕ್ಕಿಂತ ಅವ್ರಿಗೆ ಏನಾದ್ರೂ ಇದರಿಂದ ಲಾಭ ಆಗುತ್ತೆ ಅನ್ನೋದು ಇದು ಬಹಳ ವಾಸ್ತವದಲ್ಲಿ ಮೇಲಕ್ಕೆ ಕಾಣುತ್ತೆ. ಅಂದ್ರೆ ಹಾಗಾಗಿ ರಾಜಕೀಯ ಹಿತಾಸಕ್ತಿ ಇಲ್ಲದ ಇಂಥ ಜನ ಇದ್ದಾರಲ್ಲ,
ಇವರಿಂದ ನಾವು ಒಬ್ಬ ಅಧ್ಯಾಪಕನಾಗಿ ನಮ್ಮ ಮಕ್ಕಳನ್ನು ಕಾಪಾಡಿಕೊಳ್ಳುವುದು ಹೇಗೆ ಅನ್ನೋದು ನನ್ನ ಬಹಳ ನೋವಿನ ಸಂಖ್ಯೆ. ಯಾಕಂದ್ರೆ ನಮಗೆ ಸಮಸ್ಯೆ ಇಲ್ಲ, ನಾವು ಒಬ್ಬ ಅಧ್ಯಾಪಕನಾಗಿ ನಮ್ಮ ಕಾಲೇಜಿನ ಮಕ್ಕಳಷ್ಟೇ ನಮ್ಮ ಮಕ್ಕಳಲ್ಲ. ಏನು ವಿದ್ಯಾರ್ಥಿ ಸಮುದಾಯ ಇದೆ, ಈ ವಿದ್ಯಾರ್ಥಿ ಸಮುದಾಯ ಎಲ್ಲವೂ ನಮ್ಮ ಮಕ್ಕಳೇ. ಮತ್ತೆ ಇನ್ನೊಂದು ಹೇಳ್ತೀನಿ ಕಿರಣ್ ಸರ್, ನಾನು ಜನ ಕೇಳಿಸ್ಕೊತಾ ಇದ್ದಾರೆ, ಈ ದೇಶವನ್ನ ನೀವು ಎಷ್ಟೇ ಧರ್ಮ ಮುಂದೆ ಇಟ್ಕೊಂಡು ಜಾತಿ ಮುಂದೆ ಇಟ್ಕೊಂಡು ಹೊಡಿತಾ ಇದ್ರು ಕೂಡ ಇದು ಮತ್ತೆ ಮತ್ತೆ ಬೆಸೆಯುತ್ತೆ ಇದು. ಯಾಕಂದ್ರೆ ಈ ನೆಲದ ಗುಣನೇ ಕೂಡಿ ಬಾಳೋದು. ಈಗ ಅಮ್ಮ ಹೇಳ್ತಾ ಇದ್ರು ಕೊರೋನಾ ಕಾಲದಲ್ಲಿ ನಾನು ಫ್ರೀಯಾಗಿ ತರಕಾರಿ ಕೊಡ್ತಾ ಇದ್ದೆ, ಅಲ್ಲಿ ಅಡಿಗೆ ಮಾಡಿ ನಮ್ಮ ತರಕಾರಿ ಅಂಗಡಿಗೆ ಇಡ್ತಾ ಇದ್ದೆ, ಬಡಿಸ್ತಾ ಇದ್ರು. ಅವ್ರ ಜಾತಿ ನೋಡಿ ಹೇಳಿದ್ರ, ಧರ್ಮನ್ ನೋಡಿ ಹೇಳಿದ್ರ, ಮುಸ್ಲಿಮರು ಬಂದು ಊಟ ಮಾಡಬೇಡಿ ಅಂತ ಹೇಳಿದ್ರ ಅಮ್ಮ? ಇಲ್ಲ ಅಲ್ಲ, ಎಲ್ರಿಗೂ ಯಾರು ಹಸಿದಿದ್ದಾರೆ, ಹಸಿವಿಗೆ ಯಾವ ಧರ್ಮ ಇದೆ, ಹಸಿವಿಗೆ ಯಾವ ಧರ್ಮ ಇದೆ, ಹಸಿವಿಗೆ ಯಾವ ಜಾತಿ ಇದೆ? ಹಾಗಾಗಿ ಈ ಇವತ್ತು ನೋಡಿ, ನಿನ್ನೆ ಮೊನ್ನೆ ಎಲ್ಲ ನೋಡ್ತಾ ಇದೀವಿ, ಎಲ್ಲ ಹಿಂದೂ ಮುಸ್ಲಿಂ ಹುಡುಗಿಯರು ಕೈ ಕೈ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಯಾರು ಅಂದ್ರೆ ಈ ನನಗೆ ಅದನ್ನ ನೋಡುವಾಗೆಲ್ಲ ಅನಿಸ್ತಾ ಇದೆ, ನಿಜವಾಗ್ಲೂ ಈ ದೇಶಕ್ಕೆ ಈ ಮಣ್ಣಿಗೆ ಬೆಸೆಯುವಂತ ಗುಣ ಇದೆ. ಆ ಗಾಯವನ್ನ ಮಾಯಿಸಿಕೊಳ್ಳುವ, ಮತ್ತೆ ಮತ್ತೆ ಹೊಸ ಒಂದು ಪ್ರೀತಿಯನ್ನು ಹುಟ್ಟು ಹಾಕುವ, ಏನು ಬುದ್ಧನ ಕರುಣೆ, ಬಸವಣ್ಣನ ಆಶಯಗಳು, ಅಂಬೇಡ್ಕರ್ ಆಶಯಗಳು ಈ ದೇಶದಲ್ಲಿ ಜೀವಂತವಾಗಿದ್ದಾವೆ. ಅವು ಮತ್ತೆ ಮತ್ತೆ ಇನ್ಸ್ಟಿಂಕ್ಟ್ ಆಗಿದಾವೆ ನೆಲದಲ್ಲಿ ಅವು, ಹಾಗಾಗಿ ಅವು ಮತ್ತೆ ಮತ್ತೆ ಬರ್ತವೆ. ದಯಮಾಡಿ ವಿದ್ಯಾರ್ಥಿ ಸಮುದಾಯಗಳನ್ನ ಒಗ್ಗಟ್ಟಾಗಿ ಇಡಕ್ಕೆ ಬಿಡೋಣ. ಅವ್ರು ಯಾವತ್ತೂ ಕೂಡ ನಮ್ಮ ಯಾವುದೇ ಧಾರ್ಮಿಕ ಆಚರಣೆಗಳ ಬಗ್ಗೆ ಅವ್ರು ಪ್ರಶ್ನೆ ಮಾಡಲೇ ಇಲ್ಲ. ಆದ್ರೆ ನಾವು ಅನಗತ್ಯವಾಗಿ ಇದನ್ನ ಮುಂದೆ ಇಟ್ಕೊಂಡು, ನೋಡಿ ಒಂದ್ ಮಾತು ಹೇಳ್ತೀನಿ ಕಿರಣ್ ಸರ್, ನಂಗೆ ಬಹಳ ನೋವಾಗುತ್ತೆ. ಆ ಮಕ್ಕಳನ್ನೆಲ್ಲ ಬೀದಿಲಿ ನಿಲ್ಸಿ ಈ ಅಧ್ಯಾಪಕರು ಪ್ರಿನ್ಸಿಪಲ್ ಅನ್ನಿಸ್ಕೊಂಡವ್ರು ರೋಡಲ್ಲಿ ನಿಲ್ಸಿ ಹೆಣ್ಣು ಮಕ್ಕಳನ್ನ ಮಾತಾಡಿಸ್ತಾರೆ. ಆ ಒಬ್ಬ ಪೊಲೀಸ್ ಅಧಿಕಾರಿ ಲಾಠಿ ಕೊಡು ಅಂತ ಹೇಳ್ತಾನೆ ಹೆಣ್ಣು ಮಕ್ಕಳಿಗೆ. ಹೆಣ್ಣು ಮಕ್ಕಳಿಗೆ ಒಬ್ಬ ಗಂಡು ಪೊಲೀಸ್ ಹೇಗೆ ಹೇಳಕ್ ಸಾಧ್ಯ ಇದೆ, ಒಬ್ಬ ಲಾಠಿ ಕೊಡು ಅಂತ ಹೇಳಿ ಹೆಣ್ಣು ಮಕ್ಕಳಿಂದ? ಪಾಪ ಅವು ಪರದೇಶಿಗಳ ತರ ಅಮಾಯಕರ ತರ ಆಚೆ ಈಚೆ ತಿರುಗಾಡ್ತಿರೋದನ್ನ ನೋಡಿದ್ರೆ ಆಯ್ತು, ಒಂದು ವಿವಾದನ, ಒಂದು ವಿಷಯವನ್ನ ಕೋರ್ಟ್ ಇದೆ, ನ್ಯಾಯಾಲಯ ಇದೆ, ಕೂತು ಬಗೆಹರಿಸೋಣ, ಬನ್ನಿ ಒಳಗಡೆ ಕುತ್ಕೊಳ್ಳಿ ಮಾತಾಡೋಣ ಅನ್ನೋ ಒಂದು ಸೌಜನ್ಯ ಕೂಡ ನಮ್ಗಿಲ್ಲ ಅಂದ್ರೆ ಅಧ್ಯಾಪಕರಿಗೆ. ಅಧ್ಯಾಪಕ ಕಮ್ಮಿನಲ್ಲ ಆದ್ರೆ ಈ ದೇಶದ ಭವಿಷ್ಯ ಎಲ್ಲಿಗೆ ಬಂದ್ ನಿಲ್ಲುತ್ತೆ ಹೇಳಿ ನೋಡೋಣ. ಇದು ನನಗೆ ಬಹಳ ನೋವಿನ ಸಂಗತಿ ಕಿರಣ್ ಸರ್. ಒಳ್ಳೆಯ ಮಾತುಗಳನ್ನು ನೀವು ಹೇಳಿದ್ರಿ. ನಿಮ್ಮ ವಿದ್ಯಾರ್ಥಿನಿ ಮೋನಿಕಾರ್ ಅವರ ಬಗ್ಗೆ ನಂದೊಂದು ಪ್ರಶ್ನೆ. ಮೋನಿಕಾರ್ ಅವರು ನಿಮ್ಮ ಕಾಲೇಜಲ್ಲಿ ಇದ್ದಾರೆ ಹೇಳಿದ್ರು, ಕಲಿಯೋದ್ರಲ್ಲೂ ಮುಂದೆ ಇದ್ದಾರೆ ಅಂತ ಅಮ್ಮ ಹೇಳಿದ್ರು, ಚಟುವಟಿಕೆಗಳಲ್ಲೂ ಕೂಡ ಇದ್ದಾಳೆ ಅಂತ ಹೇಳಿದ್ರು ಮೋನಿಕಾ. ಏನು ಅನಿಸಿಕೆ ಮೋನಿಕಾ, ಒಂದೊಳ್ಳೆ ಕನಸು ಇಟ್ಕೊಂಡಿದ್ದಾಳೆ ನಿಮ್ಮಾಗೆ ಉಪನ್ಯಾಸಕರಾಗ್ಬೇಕು, ಲೆಕ್ಚರ್ ಆಗ್ಬೇಕಂತ ಕನಸು ಇಟ್ಕೊಂಡಿದ್ದಾಳೆ, ಏನ್ ಹೇಳ್ತೀರಿ ಸರ್? ನನ್ಗೆ ಯಾವತ್ತು ಮಕ್ಳು ಕನಸು ಕಾಣೋದ್ರ ಮೇಲೆ ಬಹಳ ನನಗೆ ನಂಬಿಕೆ, ನನಗೆ ಬಹಳ ಆಸಕ್ತಿ. ಮಕ್ಳು ಏನ್ ಕನಸು ಕಾಣ್ತಾರೆ ಅವರು ದೊಡ್ಡ ಕನಸನ್ನೇ ಕಾಣ್ಬೇಕು ಅನ್ನೋದು ನನ್ನ ಕನಸು. ಯಾಕೆಂದ್ರೆ ನಾವು ಇವಾಗ ನೋಡಿ, ನಮ್ಮ ಅಮ್ಮ ಹೇಳಿದ್ರು, ನಾನು ಅನೇಕ ಹಿಂದಿನ ವಿಡಿಯೋಗಳಲ್ಲಿ ಮಾತುಗಳಲ್ಲಿ ನಾನು ಹೇಳಿದ್ದೇನೆ ಕಾರ್ಯಕ್ರಮಗಳಲ್ಲಿ, ನಾನು ಹೇಗೆ ನಮ್ಮ ತಾಯಿಯಿಂದಲೇ ನಾನು ಇಷ್ಟು ಮಟ್ಟಿಗೆ ಬಂದೆ, ನಾನು ಇಲ್ಲಿವರೆಗೆ ಬಂದೆ. ನಾನು ನನ್ನ ತಾಯಿ ಬರಿಗಾಲಲ್ಲಿ ನಡೆದು ನನ್ನನ್ನು ಸ್ಕೂಲಿಗೆ ಬಲವಂತ ಮಾಡಿ ಸ್ಕೂಲಿಗೆ ಕಳಿಸ್ತಿದ್ದ ಕಾರಣಕ್ಕಾಗಿ ಇವತ್ತು ನಾನು ಇಲ್ಲಿದ್ದೀನಿ ಅಂತ ನನ್ನ ಕ್ಲಾಸಲ್ಲೂ ಕೂಡ ಹೇಳ್ತಾ ಇದ್ದಾರೆ. ಇದರಲ್ಲಿ ನನಗೇನು ಹಮ್ಮು ಬಿಮ್ಮುಗಳಿಲ್ಲ, ಮತ್ತೆ ಏನೋ ನಾನು ಸಾಧನಿಸಿದ್ದೀನಿ ಅನ್ನುವ ಒಂದು ಅಹಂ ಕೂಡ ಇಲ್ಲ. ನನ್ನಿಂದ 4 ಮಕ್ಕಳು ಪ್ರೇರೇಪಿತರಾಗ್ಬೇಕು ಅನ್ನೋ ಕಾರಣಕ್ಕಾಗಿ ನನ್ನ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತೀನಿ. ಅಮ್ಮ ಹೇಳಿದ ಮಾತು ಕೇಳಿ ನನಗೊಂದು ಕ್ಷಣ ರೋಮಾಂಚನ ಆಯ್ತು. ಹೌದು, ಪುರುಷರು ಹಾಗೆ ಹೆಣ್ಣು ಮಕ್ಕಳನ್ನ ಅನ್ನೋದು ಸಹಜ ಅದು. ಆದ್ರೆ ಎಷ್ಟು ಜನ ಹೆಣ್ಣು ಮಕ್ಕಳು ಅಮ್ಮನ ಹಾಗೆ, ನಿರ್ಮಲಮ್ಮನ ಹಾಗೆ ಅದನ್ನ ಚಾಲೆಂಜ್ ಆಗಿ ತಗೊಂಡು ಅದನ್ನ ಸಾಧಿಸಿ ತೋರಿಸ್ತಾರಲ್ಲ, ಅದು ಮಹಿಳೆಯರಿಗಿರುವ ಕೆಚ್ಚು. ಅದು ಮಹಿಳೆ ದೇಶ ಆಳಿದನು ದೇಶ ಇದು ನಮ್ಮದು, ಮಹಿಳೆ ರಾಷ್ಟ್ರಪತಿ ಆದ ದೇಶ ನಮ್ದು ಇದು. ಹಾಗಾಗಿ ನನಗೆ ಹೆಣ್ಣು ಮಕ್ಕಳ ಮೇಲೆ ಯಾವಾಗ್ಲೂ ಈ ತರದ ಅವರ ಸ್ವಂತ ದುಡಿಮೆ ಏನಿದೆ, ಅವರು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಿ ಅವರು ಒಂದು ನಿಜವಾಗ್ಲೂ ನಾನು ಈಗ ನೋಡಿ ಅವ್ರ ಮಕ್ಕಳಿಗೆಲ್ಲ ಒಂದು ಜವಾಬ್ದಾರಿ ಬರ್ತದೆ. ಗಂಡು ಮಕ್ಕಳು ಎಷ್ಟೇ ದುಡಿದು ಮನೆಗೆ ತಂದಾಕ್ಬೋದು, 10 ರೂಪಾಯಿ ದುಡಿಲಿ ಹೆಣ್ಣು ಮಕ್ಕಳು, ಅದರಿಂದ ಆ ಮನೆ ಬೆಳಗುತ್ತೆ. ಅದು ಅಮೌಂಟ್ ಅಷ್ಟೇ ಅಲ್ಲ, ಅದು ಏನು ಎಷ್ಟು ತಂದ್ರು ಎಷ್ಟು ಅನ್ನೋದಲ್ಲ, ಅದ್ರೆ ಹೇಗೆ ಬಂತು ಅನ್ನೋದು. ಅದಕ್ಕೆ ಮಹಿಳೆಯರು ಯಾವತ್ತೂ ಕೂಡ ಸ್ವಾವಲಂಬನೆ ಆಗ್ಬೇಕು. ಇವಾಗ ಅವ್ರ ತಾಯಿನೇ ಅವರಿಗೆ ಒಂದು ಆದರ್ಶ, ನೀವ್ ಹೇಳಿದ್ರೆ ಆಗಲಿ, ಅವ್ರ ತಾಯಿನೇ ಒಂದು ಆದರ್ಶ, ಬೇರೆ ಯಾವುದು ಬೇಡ, ಗುಡಿಯಲ್ಲಿರೋ ದೇವರು ಬೇಡ, ಅವ್ರ ತಾಯಿನೇ ದೇವರು. ಸೊ ತಾಯಿಯ ಈ ಚಾಲೆಂಜ್ ಏನಿದೆ, ತಾಯಿ ಓದ್ಲಿಲ್ಲ, ತಾಯಿಗಿದ್ದಿದ್ದು ಒಂದು ಸೀಮಿತವಾದ ಪುಟ್ಟ ಪ್ರಪಂಚ, ಆ ಪುಟ್ಟ ಪ್ರಪಂಚದಲ್ಲಿ ಅವರೊಂದು ಬದುಕನ್ನ ಕಂಡುಕೊಂಡ್ರು. ಆದ್ರೆ ಮೋನಿಕಾದು ಆತರ ಅಲ್ಲ, ಅವಳದೊಂದು ವಿಶಾಲವಾದ ಪ್ರಪಂಚ. ನೀವು ನಮ್ಮನ್ನೆಲ್ಲ ನೋಡ್ತಾ ಇದ್ದಾಳೆ, ಕಾಲೇಜನ್ನು ನೋಡ್ತಾ ಇದ್ದಾಳೆ, ಈಗ ನಾವೇನೇನೆಲ್ಲ ವಿಷಯಗಳು ಮಾತಾಡಿದ್ವಿ, ಈ ವಿಷಯಗಳೆಲ್ಲ ಸಮಾಜದಲ್ಲಿ ಏನ್ ನಡೀತಾ ಇದೆ ಅಂತ ನೋಡ್ತಾ ಇದ್ದಾಳೆ, ಹೊರಗಡೆ ಬರ್ತಾ ಇದ್ದಾಳೆ. ಅವ್ರು ಏನ್ ಮಾಡ್ಬೇಕಂದ್ರೆ ಈ ನಮ್ಮ ಸಮಾಜಕ್ಕೆ ನಾವೇನಾದ್ರೂ ಮಾಡ್ಬೇಕು, ಮೊದಲು ಅದಕ್ಕೆ ನಮ್ಮ ಕುಟುಂಬನ ನಾವು
ಸ್ವಾವಲಂಬನೆಯಾಗಿಟ್ಕೋಬೇಕು. ಈಗ ಎಷ್ಟೋ ನಮ್ಮ ಕಾಲೇಜಲ್ಲೇ ಎಷ್ಟೋ ಹೆಣ್ಣು ಮಕ್ಕಳಿಗೆ ಒಂದು ಕಲ್ಪನೆ ಏನಂದ್ರೆ, ನಾವು ಮದುವೆ ಆಗೋದ್ಮೇಲೆ ನಮ್ಮನ್ನ ಯಾರೋ ನೋಡ್ಕೋತಾರೆ ಅಂತ. ನಮ್ಮನ್ನ ಯಾರೋ ನೋಡ್ಕೋತಾರೆ ಅನ್ನೋ ಕಾರಣಕ್ಕಾಗಿ ನೀವು ಕಾಲೇಜಿಗೆ ಬರೋ ಅಗತ್ಯ ಇಲ್ಲ. ನೀವು ಯಾವಾಗ ಹೆಣ್ಣು ಮಕ್ಕಳು ಸ್ವಾವಲಂಬನೆಯಾಗಿ ಅದರಲ್ಲೂ ಆರ್ಥಿಕ ಸ್ವಾವಲಂಬಿತರಾಗ್ತಾರೋ, ಅವರಿಗೆ ಸಮಾಜದಲ್ಲಿ ಕುಟುಂಬದಲ್ಲಿ ಘನತೆ ಗೌರವದ ಬದುಕು ಸಿಗುತ್ತೆ ಅನ್ನೋದನ್ನ ನಾನು ಯಾವಾಗ್ಲೂ ಮಕ್ಕಳಿಗೆ ಹೇಳ್ತಾನೆ ಇರ್ತೀನಿ. ಮೌನಿಕಾಗಿ ನಾನು ಕನ್ನಡ ಪಾಠ ಮಾಡ್ತೇನೆ, ಕನ್ನಡ ಅಂದ್ರೆ ಬದುಕಿನ ಪಾಠನೇ ಮಾಡ್ತಾ ಇರ್ತೀವಿ ನಾವು. ಆಕ್ಚುಲಿ ನನಗೆ ಈಗ ಮಗು ಹೇಳಿದ್ದನ್ನು ಕೇಳಿ ಅನ್ನಿಸ್ತಾ ಇದೆ, ಖಂಡಿತ ಈಗ ನಾನು ಪ್ರತಿ ಯೂನಿವರ್ಸಿಟಿಗೆ ಪ್ರತಿ ದಿನ ಪ್ರತಿ ವಾರ ನಾನು ಹೋಗ್ತಾನೆ ಇರ್ತೀನಿ. ವಿಶ್ವವಿದ್ಯಾಲಯದಲ್ಲಿ ಆಗು ಹೋಗುಗಳ ಬಗ್ಗೆ ಗೊತ್ತಿರ್ತದೆ. ನಾನೀಗ ಏನ್ ಮೌನಿಕಾ ಲೆಕ್ಚರ್ ಆಗ್ಬೇಕಂತ ಹೇಳ್ತಿದ್ದಾಳೆ, ಅದನ್ನ ಮೌನಿಕಾ ವಿಶ್ವವಿದ್ಯಾಲಯದಲ್ಲಿ ಮಾಡ್ಬೇಕು ಅನ್ನೋದು ನನ್ನ ಆಸೆ. ಏನೀಗ ಬಿ ಕಾಮ್ ಆದ್ಮೇಲೆ ಎಂ ಕಾಮ್ ಮಾಡ್ಬೇಕು, ಹೈಯರ್ ಎಜುಕೇಶನ್ ಮಾಡ್ಬೇಕು, ಅದನ್ನ ಉನ್ನತ ಶಿಕ್ಷಣವನ್ನ ವಿಶ್ವವಿದ್ಯಾಲಯದಲ್ಲಿ ಮಾಡ್ಬೇಕು ಅಂತ ಹೇಳ್ತೀನಿ. ಯಾಕೆ ವಿಶ್ವವಿದ್ಯಾಲಯದಲ್ಲಿ ಮಾಡ್ಬೇಕಂತ ಹೇಳ್ತೀನಿ ಅಂದ್ರೆ, ಅಲ್ಲಿ ಹಲವಾರು ಅವಕಾಶಗಳು ತೆರೆದುಕೊಳ್ತವೆ, ಮತ್ತು ವಿಶ್ವವಿದ್ಯಾಲಯದಲ್ಲಿ ಎಲ್ಲವೂ ಕೂಡ ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಫ್ರೀ ಎಜುಕೇಶನ್ ಇರ್ತದೆ, ಎಲ್ಲವೂ ಕೂಡ ಉಚಿತವಾಗಿರ್ತದೆ. ಉಚಿತ ಅಂತ ಭಾವಿಸಬಾರದು, ನಮ್ಮ ಜನ ಕಟ್ಟಿದ ಟ್ಯಾಕ್ಸ್ ನಿಂದ ನಾವು ಓದ್ತಾ ಇರ್ತೀವಿ, ಅಂದ್ರೆ ನಮ್ಮ ಸಮಾಜ ಕಟ್ಟಿದ ಟ್ಯಾಕ್ಸ್ ನಿಂದ ನಾವು ಓದ್ತಾ ಇರ್ತೀವಿ. ಓದಿದ್ಮೇಲೆ ನಾವು ವಾಪಸ್ ಇರೋದು ಸಮಾಜ. ಅದೇ ಕಾರಣಕ್ಕೆ ನೋಡಿ, ನಾವೀಗ ಈ ಸಬಾಲ್ಟರ್ ಅನ್ನೋ ಕಾರ್ಯಕ್ರಮಗಳು ನಾವ್ ಯಾಕೆ ಮಾಡ್ತಾ ಇದೀವಿ? ನಾವು 5 ಮೇಲೆ ಆರಾಮಾಗಿ ಇರ್ಬೋದಲ್ಲ, ಇಲ್ಲ, ನಾವು ಸಮಾಜದ ಋಣದಲ್ಲಿದ್ದೇನೆ. ಈ ಸಮಾಜದ ಎಲ್ಲ ಜನರು ಕಟ್ಟಿದ ಟ್ಯಾಕ್ಸ್ ನಿಂದ ನಾನು PhD ಓದಿದ್ದೇನೆ, ಹಾಗಾಗಿ ವಾಪಸ್ ನನ್ನ ಒಂದು ಅಳಿಲು ಸೇವೆಯನ್ನು ನಾನು ಕೊಡ್ಬೇಕಂತ. ಮೋನಿಕಾಗೆ ಕಾಲೇಜಿನ ಪರವಾಗಿ ನಾನು ಪ್ರಾಮಿಸ್ ಮಾಡ್ತೇನೆ, ನಿಮ್ಮ ಕನಸೇನಿದೆ ಎಂ ಕಾಮ್ ಮಾಡಿ, NET ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್ ಅನ್ನು ಪಾಸ್ ಮಾಡಿ, ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಅನ್ನು ಪಾಸ್ ಮಾಡಿ, ಅದರಲ್ಲಿ ರ್ಯಾಂಕ್ ಬಂದು JRF ಅಂತ ಒಂದಿದೆ, ಜೂನಿಯರ್ ರಿಸರ್ಚ್ ಫೆಲೋ. ನೀ ಜೂನಿಯರ್ ರಿಸರ್ಚ್ ಫೆಲೋ ಆದ್ರೆ ನಿಮ್ಮ ಬದುಕೆ ಬಂಗಾರ ಆಗ್ತದೆ. ಜೂನಿಯರ್ ರಿಸರ್ಚ್ ಫೆಲೋ ಆಗೋಕ್ಕೆ ಬಹಳ ಏನು ಬಹಳ ಒತ್ತಡ ಹಾಕೊಂಡು ಓದಾಗತ್ತಿಲ್ಲ, ಸಹಜವಾಗಿ ದಿನದಲ್ಲಿ 2 ಗಂಟೆ ಓದ್ಕೊಂಡ್ರು ಸಾಕು. ಖಂಡಿತ ಲಯೋಲಾ ಕಾಲೇಜು ನಾವು ಮಕ್ಕಳಿಗೆ ನಾನು ಯಾವಾಗ್ಲೂ ಹೇಳ್ತೀನಿ, ವಿ ಆರ್ ಹಿಯರ್ ಫಾರ್ ಯು, ವಿ ಆರ್ ಫಾರ್ ಸ್ಟೂಡೆಂಟ್ಸ್ ಅಂತ. ನಾವಿರೋದೇ ವಿದ್ಯಾರ್ಥಿಗಳಿಗಾಗಿ, ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗಾಗಿ. ಕೇವಲ ಪಾಠ ಪ್ರವಚನ ಮಾಡಿ ಅವ್ರನ್ನ ಮನೆ ಕಳಿಸೋದು ಅಷ್ಟಲ್ಲ ನಮ್ದು, ಅವರ ಮುಂದಿನ ಭವಿಷ್ಯವನ್ನು ಕೂಡ ಯೋಚನೆ ಮಾಡ್ತಕ್ಕಂತ, ಅವ್ರ ಕನಸುಗಳಿದ್ರೆ ನೀರೆರಿಯುವಂತ ಕೆಲಸವನ್ನ ನಾವು ಸದಾ ಮಾಡ್ತೇವೆ. ಆ ಭರವಸೆಯನ್ನ ನಾನು ಅವ್ರಿಗೆ ಖಂಡಿತ ಕೊಡ್ತೇನೆ.